ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ 5.82 ಅದನ್ನು ಒಳ್ಳೆಯದು. ಫೈಂಡ್ ದ 20th ಟರ್ಮ್ ಅಂತ ಕೊಟ್ರು, 20ನೇ ಪದವನ್ನ ಕಂಡು ಹಿಡಿಯಿರಿ. ದ ಲಾಸ್ಟ್ ಟರ್ಮ್ ಆಫ್ ದ ಎಪಿ ಎಕಡಿದಿಂದ ಅಂತಂದ್ರ ಫ್ರಾಮ್ ಲಾಸ್ಟ್ ಟರ್ಮ್ ಇಕಡಿದಿಂದ ಬರಬೇಕು, 253ದಿಂದ ಹೀಗೆ ಬರಬೇಕು ಈ ರೂಟ್. ನೀವು ಸರ್ವೇ ಸಾಮಾನ್ಯವಾಗಿ ಈ ಒಂದು ಎಪಿಯಲ್ಲಿ ಫಸ್ಟ್ ಟರ್ಮ್ 3, 8, 13 ಈ ದಿಶೆಯಲ್ಲಿ ಚಲಿಸ್ತಿರ್ತೀರಿ. ಆದ್ರೆ ಅವರು ಹಾಗೆ ಹೇಳಿಲ್ಲ. ಅವ್ರೇನಂತ ಹೇಳಿದ್ರು ಅಂತಂದ್ರ ಫೈಂಡ್ ದ 20th ಟರ್ಮ್ ದ ಲಾಸ್ಟ್ ಟರ್ಮ್ ಆಫ್ ದ ಎಪಿ, ಲಾಸ್ಟ್ ಟರ್ಮ್ ಆಫ್ ದ ಎಪಿ ಟು ದ ಫಸ್ಟ್ ಟರ್ಮ್, 253 ಲಾಸ್ಟ್ ಟರ್ಮ್ ಹೌದಾ. ಇದರಿಂದ ಈ ಕಡೆ ಬರಬೇಕು, ಎಷ್ಟನೇ ಪದ ಅದು 20ನೇ ಪದ. ದೇರ್ ಫೋರ್ ದ ಗಿವನ್ ಎಪಿ ಆಫ್ 3, 8, 13 ಡ್ಯಾಶ್ ಡ್ಯಾಶ್ 253 ಅಂತ ಕೊಟ್ರು. ಇಲ್ಲಿ ಪಾಯಿಂಟ್ ಅನ್ನ ನೋಟ್ ಮಾಡ್ಕೋಬೇಕು. ಎ ಎಷ್ಟಾಗತ್ತೆ ಅಂತಂದ್ರ 253 ಆಗತ್ತೆ. ಹೀಗೆ ಹೋಗ್ತಿರ್ತೀವಿ, 253 ಫಸ್ಟ್ ಪದ. ಡಿ ಎಷ್ಟಾಯ್ತು ಅಂತಂದ್ರ ಇಲ್ಲಿ ಇರ್ಲ ಪದ ಸ್ವಲ್ಪ ಮುಂದ್ಗಡೆ ಬರ್ಬೋದು, 8 ಆನಂತರ 13, 8 - 13 ಮುಂದಿನ ಪದದಲ್ಲಿ ಅದರ ಹಿಂದಿನ ಪದ ಕಳಿಬೇಕು. 13ರಾಗ 8 ಕಳೆದ್ರ ಎಷ್ಟು ಉಳಿತು? -5. ಇಲ್ಲಿ ಬಹಳ ಸೂಕ್ಷ್ಮದ, ಇಲ್ಲಿ ಸ್ವಲ್ಪ ತಪ್ಕೊಂಡ್ರಿ ಅಂತಂದ್ರ ಲೆಕ್ಕ ತಪ್ಪತ್ತೆ. 13ರಾಗ 8 ಅಲ್ಲ, ಯಾಕಂದ್ರೆ ಹಿಂಗ್ ಹೊಂಟಿರ್ತೀರಿ ನೀವು. ಇದು ಫಸ್ಟ್ ಇರುತ್ತೀರಿ, ಆನಂತರ ಇಲ್ಲಿಗೆ ಬರುತ್ತೀರಿ, ಆನಂತರ ಇಲ್ಲಿ ಬರುತ್ತೀರಿ, ಆನಂತರ ಇಲ್ಲಿ ಬರುತ್ತೀರಿ, ಆನಂತರ ಇಲ್ಲಿ, ಆನಂತರ ಇಲ್ಲಿ. ನೀವು ಇಲ್ಲಿಗೆ ಬಂದಿರಿ ಅಂತ ತಿಳ್ಕೊರಿ, ಇವಾಗ ಇಲ್ಲಿ ಬಂದ್ ನಿಂತ್ರಿ. ನಿಮ್ ಮುಂದಿದ್ದ ಪದ ಇದು, ಏನ ಹಿಂದಿದ್ದ ಪದನ ಡಿ ಕಂಡು ಹಿಡಿಯೋತ್ನಾಗ ಏನ್ ಮಾಡ್ತೀರಿ? ನಿಮ್ ಮುಂದೆ ಯಾವ ಪದ ಇರುತ್ತೆ, ನೀವು ಯಾವ ಜಾಗದಲ್ಲಿ ತಿರ್ತೀರಿ, ಆ ಮುಂದಿನ ಪದದೊಳಗ ಅದ್ರ ಹಿಂದಿನ ಪದ ಏನ್ ಮಾಡ್ಬೇಕು? ಕಳಿಬೇಕಲ್ಲ. ಇಲ್ಲಿ ಬಂದ್ರಿ ಅಂತ ತಿಳ್ಕೊರಿ. ಇದ್ರ ಮುಂದಿನ ಪದ ಯಾವ್ದಾಗತ್ತೆ? 3. 3ರಾಗಿ 8 ಕಳಿಬೇಕು, 8ರಾಗಿ 3 ಕಳಿಯೋದಲ್ಲ. ಯಾಕಂದ್ರೆ ಡಿ ಕಂಡುಹಿಡಿಯುವಾಗ ಮುಂದಿನ ಪದಗಳಲ್ಲಿ ಅದರ ಹಿಂದಿನ ಪದ ಕಳಿಬೇಕು ಅನ್ನುವಂಥದ್ದು. ನಂತರ ಇಷ್ಟ ಆದ ನಂತರ ಎನ್ ಅಂತ ಬರುತ್ತೆ. ಎನ್ ಅಂದ್ರ ಕೊಟ್ರವ್ ಫೈಂಡ್ ದ 20th ಟರ್ಮ್. ಸೊ ಇಷ್ಟ ಎನ್ ಇಕ್ವಲ್ ಟು 20. ಎ ಎನ್ ಅಂದ್ರ ಈ ಕಡೆದಿಂದ ಬಂದ್ರಿ ಅಂತಂದ್ರ ಲಾಸ್ಟ್ ಪದ ಯಾವ್ದಾಗತ್ತೆ ನೋಡ್ರಿ? 3 ಆಗತ್ತೆ, 3 ಆಗತ್ತೆ. ಬಟ್ 253 ಅಲ್ಲ, ನಾವು ಕಲ್ಪನೆ ಇರ್ಬೇಕು, ನಾವು ಈ ಕಡೆದಿಂದ ಹೊಂಟಿವಿ ಅನ್ನೋದು ಕಲ್ಪನೆ ಇರ್ಬೇಕು. ಹಾಗಾದ್ರ ಲಾಸ್ಟ್ ಪದ 3 ಆಗತ್ತೆ, ಮತ್ತ ಮೊದಲನೇ ಪದ 3 ಅಂದ್ರಿ ಮತ್ತ ಅಲ್ಲ, ಈ ಕಡೆದಿಂದ ಹೋಗೋತ್ನ ಮೊದಲನೇ ಪದ 3, ಈ ಕಡೆದಿಂದ ಬರೋತ್ನಾಗ ಲಾಸ್ಟ್ ಪದ. ಆ ನಂತರ ಇಲ್ಲಿ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎನ್ ಈಸ್ 3, ಎ 253. ಸ್ವಲ್ಪ ಇಲ್ಲಿ ನೋಡಿ ಬರೀರಿ, ಇಲ್ಲಿ ಬರೆದಿರ್ತಿರಲ್ಲ ಅವುಗಳೇ ನೋಡಿ ಬರೀರಿ, ಇದು ನೋಡಿ ಬರ್ಲಿಕ್ಕೆ ಹೋಗ್ಬೇಡಿ. ಪ್ಲಸ್ ಎನ್ 20 ಮೈನಸ್ 1 ಡಿ ಮೈನಸ್ 5, 3. ಫೈಂಡ್ ದ 20th ಟರ್ಮ್ ಅಂತ ಹೇಳ್ಯಾರ ಅವ್ರು, ಹೌದಲ್ಲ. ಹಾಗಾದ್ರೆ 20ನೇ ಪದವನ್ನ ಕಂಡುಹಿಡಿಬೇಕು. 20ನೇ ಪದ ಅಂತಂದ್ರ ಎನ್ ಇಕ್ವಲ್ ಟು ಎಷ್ಟಾಗತ್ತೆ? 20ನೇ ಎನ್ ಇಕ್ವಲ್ ಟು ಲಾಸ್ಟ್ ಪದನೂ ಅದ. ಇಲ್ಲಿ ಫೈಂಡ್ ದ 20th ಟರ್ಮ್, ಎದ ಬೆಲೆ 3, ಡಿದ ಬೆಲೆ 5, ಎನ್ನದ ಬೆಲೆ 20, ಎನ್ ಎಷ್ಟಾಗತ್ತೆ ಅಂತ. ಸೊ ಈಸ್ ಎನ್ ಈಕ್ವಲ್ ಟು 253 ಪ್ಲಸ್ 20ರಾಗ 1 ಕಳೀರಿ 19 ಮೈನಸ್ 5 253 ಪ್ಲಸ್ ಮೈನಸ್ ಮೈನಸ್ 5 9 45 5 9 45 5 1 5 4 9 19 5 95 ಅಂತ.
253ಗ 95 ಏನ್ ಮಾಡ್ಬೇಕಲ್ಲಿ ಕಳಿಬೇಕು. 253 ಮೈನಸ್ 95, 13ರಾಗ 5 ಹೋದ್ರ 8, 15ರ 10 ಹೋದ್ರ 5, 2ರ 1 ಕಳೆದ್ರ 1. ಹಾಗಾದ್ರ 20ನೇ ಪದ ಎಷ್ಟಾಗುತ್ತೆ? 158. ದ 20th ಟರ್ಮ್, ದ 20th ಟರ್ಮ್ ಆಫ್ ದ ಎ ಪಿ ಈಸ್ 158. ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದ್ದು, 100ಕ್ಕೆ 100ರಷ್ಟು ಮುಖ್ಯವಾಗಿದ್ದು. ಸ್ವಲ್ಪ ಇಲ್ಲಿ ನಿಮಗೆ ಈ ಪ್ರಾಬ್ಲಮ್ಸ್ ಟಫ್ ಆಗ್ಬಹುದು, ಕಠಿಣ ಅನಿಸ್ಬಹುದು, ಬಟ್ ಅದನ್ನು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಬಹಳ ಸರಳ. ಏನ್ ಕೊಟ್ರು ಮೊದಲು ನೋಡ, ದಿ ಸಮ್ ಅಂತ ಕೊಟ್ರು. ಸಮ್ ಅಂದ್ರ ಮೊತ್ತ ಅಂತ, ಸಮ್ ಅಂದ್ರೇನು ಮೊತ್ತ, ಕೂಡಿಸಿ ಬಂದಿದ್ದು ಉತ್ತರ ಅಂತ ಅರ್ಥ, ಅದಕ್ಕೆ ಸಮ್ ಅಂತ ಕರೀತಿ. ಯಾವ್ಯಾವು? ಫೋರ್ತ್ ಟರ್ಮ್ ಅಂಡ್ ಏಡ್ತ್ ಟರ್ಮ್. ನಾಲ್ಕನೇ ಪದ ಮತ್ತು ಎಂಟನೇ ಪದ ಎರಡು ಕೂಡಿಸ್ಯಾರ, ಅವುಗಳ ಮೊತ್ತ ಎಷ್ಟು ಅಂತ ಹೇಳಿದ್ರು ಅಂತಂದ್ರ 24 ಅಂತ ಹೇಳಿದ್ರು. ನಾಲ್ಕನೇ ಪದ ಎಷ್ಟದ ಗೊತ್ತಿಲ್ಲ ನಮಗ, ಎಂಟನೇ ಪದ ಎಷ್ಟದ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದನ್ನ ಇದನ್ನ ಕೂಡಿಸಿದ್ರೆ ಇಟ್ಟು ಬರ್ತದ ಅಂತ ಹೇಳಿದ್ರು. ಕಲ್ಪನೆ ಬತ್ತ? ಐನ್ ಮತ್ತು ದ ಸಮ್ ಆಫ್ ದ ಸಿಕ್ಸ್ತ್ ಅಂಡ್ ಟೆಂತ್ ಟರ್ಮ್ಸ್ ಇಸ್ 44. ಅದೇ ರೀತಿಯಾಗಿ ಆರನೇ ಪದ ಮತ್ತು ಹತ್ತನೆಯ ಪದ ಇವೆರಡೂ ಕೂಡಿಸ್ಬೇಕು, 44 ಬರುತ್ತೆ ಅಂತ ಹೇಳ್ತಾರೆ ಅವರು. ಆರನೇ ಪದ ಹತ್ತನೇ ಪದ ಕೂಡಿಸಿದ್ರೆ 44 ಅಂತ ಐತೆ. ಇಷ್ಟು ಕೊಟ್ರು. ಮುಂದೆ ಕ್ವಶನ್ಸ್ ಹೆಂಗ್ ಕೊಡ್ತಾರೆ ನೋಡ್ರಿ ಅವರು. ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದ ಎ ಪಿ, ಸಮಾಂತರ ಶ್ರೇಣಿಯ ಮೊದಲನೇ 3 ಪದಗಳ ಬರೀರಿ ಅಂತ ಹೇಳಿದ್ರು ನಿಮಗೆ. ಮೊದಲನೆಯ 3 ಪದ, ಮೊದಲನೇ 1ನೇ ಪದ ಇರಲಿ, 2ನೇ ಪದ ಇರಲಿ, 3 ಪದ ಒಂದು ಪದಗಳೇ ಸಿಕ್ಕು ಅಂದ್ರೆ 3 ಪದ ಈಸಿಯಾಗಿ ಬರ್ಲಿಕ್ಕೆ ಬರುತ್ತೆ. ಹಾಗಾದ್ರ 3 ಪದ ಬರೀಬೇಕು ಅಂದ್ರೆ ನಿಮ್ಗೆ ಪಟ್ಟನೆ ನೆನಪಿನಾಗಿರ್ಬೇಕು. ಏನ್ ನೆನಪಿನಾಗಿರ್ಬೇಕು ಅಂತಂದ್ರ ಎ ಗೊತ್ತಿರಬೇಕು, ಡಿ ಗೊತ್ತಿರಬೇಕು, ಇವೆರಡೂ ಗೊತ್ತಿದ್ದಾಗ 1000 ಪದಗಳು ಬರ್ಲಿಕ್ಕೆ ಬರುತ್ತೆ. 1000 ಪದ ಬರೀಬಹುದು. ಇವೆರಡೂ ಗೊತ್ತಿರ್ಲಿಲ್ಲ ಅಂತಂದ್ರ ಈ 3 ಪದಗಳಲ್ಲ ಮತ್ತೆ ಒಂದೇ ಪದನೂ ಬರ್ಲಿಕ್ಕಾಗ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರ ಇದು ಇದು ತಗೊಂಡು 24 ತಗೊಂಡು ಆರನೇ ಹತ್ತನೇ ಪದ ತಗೊಂಡು 44 ತಗೊಂಡು ಫಸ್ಟ್ ಕೆಲಸ ಏನು, ಮೊದಲು ಏನ್ ಮಾಡ್ಬೇಕು, ಎ ಎರೆ ಅಥವಾ ಡಿ ಎರೆ ಒಂದು ಕಂಡುಹಿಡಿಬೇಕು. ಅವೆರಡರಾಗ ಒಂದು ಸಿಕ್ತು ಅಂದ್ರೆ ಒಂದು ಸಿಗುತ್ತೆ, ಬಟ್ ಇಲ್ಲಿ ಹೆಂಗ್ ಬಿಡಿಸ್ಬೇಕು, ಇದನ್ನ ಹೆಂಗ್ ನಾವು ಸಲ್ಯೂಷನ್ ಮಾಡ್ಬೇಕು. ಅವರು ಸ್ಪಷ್ಟ ಆಗಿ ಲೆಕ್ಕದಲ್ಲಿ ಕೊಟ್ರು, ಲೆಕ್ಕ ಕೊಟ್ಟಿದ್ ಗೊತ್ತಾಯ್ತಾ? ನಾಲ್ಕನೇ ಪದ ಎಂಟನೇ ಪದ ಇವೆರಡೂ ಕೂಡಿಸೋರ 24. ಅವು ನೋಡೋಣ ಇಲ್ಲಿ ಹೆಂಗದವ, ಇಲ್ಲೊಂದು ಪದ ಅದ ಅಂತ ತಿಳ್ಕೊರಿ, ಇಲ್ಲೊಂದು ಅದ ಅಂತ ಇರ್ಲಿ, 3, 4, 5, 6, 7, 8, 9, 10 ಪದಗಳದ. ಇವಾಗ ಏನ್ ಹೇಳ್ತಾರ ಅವರು ನೋಡ್ರಿ, ನಾಲ್ಕನೇ ಪದ ಎಂಟನೇ ಪದ 1, 2, ಇದು 1, ಇದು 2, ಇದು 3, ಇದು 4, ಇದು 5, 6, 7, 8, 9, 10. ನಾಲ್ಕನೇ ಪದ ಅಂದ್ರ ಇದೊಂದು, ಎಂಟನೇ ಪದ ಅಂದ್ರ ಇದೊಂದು, ಇವು ಎರಡು ಕೂಡಿಸಿದ್ರಿ ಅಂತಂದ್ರ 24 ಆಗುತ್ತೆ. ನಾಲ್ಕನೇ ಎಂಟನೇ ಪದ ಕೂಡಿಸಿದ್ರೆ ಎಷ್ಟಾಗತ್ತೆ? 24. ಹಾಗೆ ನಿಮ್ಗೆ ಮತ್ತೆ ಏನಂತ ಹೇಳಿದ್ರು ಅಂದ್ರ ಆರನೆಯ ಪದ ಅಂತ ಹೇಳ್ತಾರ ಅವ್ರು, ಇದು ಆರನೇ ಪದ. ಹತ್ತನೇ ಪದ ಅಂತ ಹೇಳ್ತಾರ ಇದು, ಇವು ಎರಡು ಕೂಡಿಸಿದ್ರೆ ಎಷ್ಟಾಗತ್ತೆ ಅಂತಂದ್ರ 44 ಆಗತ್ತೆ ಅಂತ. ಇದು ಇದು ಕೂಡಿಸಿದ್ರೆ 24, ಇದು ಎಷ್ಟದ ಗೊತ್ತಿಲ್ಲ, ಇದು ಎಷ್ಟದ ಗೊತ್ತಿಲ್ಲ, ಬಟ್ 24 ಆಗತ್ತೆ.
ಇದು ಎಷ್ಟದ ಗೊತ್ತಿಲ್ಲ, ಇದು ಎಷ್ಟದ ಗೊತ್ತಿಲ್ಲ, ಬಟ್ ಇವೆರಡು ಕೂಡಿಸಿದ್ರೆ 44 ಆಗ್ತದೆ, ಆಗ್ಲೇಬೇಕು. ಹಾಗಾದ್ರ ಇವು ಎಷ್ಟು ತಗೊಂಡು ನಾವೇನ್ ಮಾಡ್ಬೇಕಾಗ್ಯದ? ಎ ಪಿ ಬರಿಬೇಕಾಗ್ಯದ. ಎ ಪಿ ಅದು 3 4 5 ಎ ಪಿ ಬರಿಬೇಕಾಗ್ಯದ. ಈ ಎ ಪಿ ಬರಿಬೇಕಾದ್ರ ನಿಮಗೆ ಏನೇನು ಬೇಕು ಅನ್ನುವಂಥದ್ದು ಅಗಳ ಹೇಳದೆ ನಿಮಗೆ ಎ ಮತ್ತು ಡಿ ಬೇಕು, ಇವು ಎರಡರಾಗ ಒಂದು ಬೇಕು ಅಂತ. ಹಾಗಾದ್ರ ಅವು ಎರಡು ಹೆಂಗ್ ಕಂಡಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಇವಾಗ ನೋಡ್ಬೋದು. ಇಲ್ಲಿ ಮೊದಲನೆಯದಾಗಿ ಕೊಟ್ಟಿದ್ದು ಏನಂತ ಕೊಟ್ರು, ದ ಸಮ್ ಆಫ್ 4 and 8 ಟರ್ಮ್ಸ್ ಈಸ್ ಎಷ್ಟು? 24 ಕೊಟ್ರ. ನಾಲ್ಕನೇ ಮತ್ತು ಎಂಟು ಪದಗಳನ್ನ ಕೂಡಿಸಿದ್ರೆ 24 ಅಂತ ಹೇಳಿದ್ರು. ನಾಲ್ಕನೇ ಪದ ಹಿಂಗ್ ಬರೆ A4 ಅಂತ ಬರೆ. ಎಂಟನೇ ಪದ ಪ್ಲಸ್ ಹಾಕ್ರಿ, ಬಿಕಾಸ್ ದೇರ್ ಇಸ್ ಸಮ್, ಸಮ್ ಕೊಟ್ರ ಪ್ಲಸ್ ಹಾಕ್ರಿ. ಎಷ್ಟು? 8. ಸೊ ಈಸ್ A8 ಅಂತ ಬರೀ. ಇವೆರಡು ಕೂಡಿಸಿದ್ರೆ ಎಷ್ಟು ಕೊಟ್ರಲ್ಲಿ? 24 ಕೊಟ್ರು. ಸ್ವಲ್ಪ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಬರ್ಕೊಳ್ಳೋಣ ನಾವು. ಇವಾಗ A4th A+3D ಆಗತ್ತೆ, A4th. ನೆಕ್ಸ್ಟ್ ಪ್ಲಸ್ A8 ಅದ, ಎಂಟನೇ ಪದ. ಇದನ್ನ A+7D ಅಂತ ಬರಿತೀವಿ. A+7D ಈಕ್ವಲ್ ಟು 24. ಅರ್ಥ ಆಯ್ತಾ? A4th A+3D, A8 ಇದ್ದಿದ್ದು A+7D, 24. ಇದನ್ನೂ ಒಂದು ಏದ, ಇದನ್ನೂ ಒಂದು ಏದಲ್ಲ. 1, 1, 2 A, 3D ಅದ, 7D ಅದ, ಎರಡು ಒಂದೇ ಪದ. ಇವೆರಡು ಎರಡ್ ಮಾಡ್ಬೇಕು. 3, 7, 10D ಈಕ್ವಲ್ ಟು 24. 2, 10, 24 ಒಂದೇ ಟೇಬಲ್ ದಾಗ ಅದಾವೆ ಅಂತ ಚೆಕ್ ಮಾಡ್ಬೇಕು. ಇವಾಗ ಒಂದೇ ಮಗ್ಗಿ ಒಳಗೆ ಬರ್ಲಕ್ ಸಾಧ್ಯನಾ? ಎರಡು ಒಂದಲೇ ಹೋಗುತ್ತೆ, 2 5ಲೇ ಹೋಗ್ತದೆ, 2 12ಲೇ ಹೋಗುತ್ತೆ. ಹಾಗಾದ್ರ ಡಿವಿಜಿಬಲ್ ಬಾಯ್ ಎಷ್ಟತ್ ಬರಿಬೇಕಲ್ಲಿ? 2 ಅಂತ ಬರಿಬೇಕು. 2ರಿಂದ ಭಾಗಿಸಲಾಗಿ, 2ರಿಂದ ಭಾಗಿಸಿದೆವು ಎ, 2ರಿಂದ ಭಾಗಿಸಿದೆವು 5D, 2ರಿಂದ ಭಾಗಿಸಿದೆವು 12. ದಟ್ ಈಸ್ ಇಕ್ವೇಶನ್ ನಂಬರ್ 1. ಅದಕ್ಕೆ ಸಮೀಕರಣ ಎಷ್ಟಂತ ಕರೆದ್ರಿ? ಈಗ 1 ಅಂತ ಕರೆದ್ರಿ. ಸೊ ಇಸ್ ದ ಸೆಕೆಂಡ್ ಇಕ್ವೇಶನ್ ಸ್ಟಾರ್ಟ್, ಇಲ್ಲಿದೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ದ ಸೆಕೆಂಡ್ ಇಕ್ವೇಶನ್ ಆಫ್ ದ ಸಮ್ ಆಫ್ 6th and 10th ಟರ್ಮ್ಸ್ ಈಸ್ 44 ಅಂತ ಕೊಟ್ರು. ಸೊ ದೇರ್ ಈಸ್ 6th ಟರ್ಮ್ A6, 10th ಟರ್ಮ್ A10 ಈಕ್ವಲ್ ಟು ದಿ ಸಮ್ ಆಫ್ 44. ಆರನೇ ಪದ, 10ನೇ ಪದ ಕೂಡಿಸ್ರೆ ಎಷ್ಟು ಬರುತ್ತೆ ಅಲ್ಲಿ? 44 ಬರಬೇಕು. A6th A+5D, ದಟ್ ಈಸ್ ಸೇಮ್ ಆಫ್ ಟು ಕಂಟಿನ್ಯೂ. ನೆಕ್ಸ್ಟ್ ಪ್ಲಸ್ A10 A+9D ಬರೆಯೋತ್ನ, 10D ಬರೆದ್ರಿ ಮತ್ತಲ್ಲ. 10ನೇ ಪದ A+9D ಈಕ್ವಲ್ ಟು 44. ಇಲ್ಲಿ A2A ಪ್ಲಸ್ 5, 9, 14D ಕೂಡಿಸ್ಬೇಕಲ್ಲ. 5D, 9D, 14D ಈಕ್ವಲ್ ಟು 44. ಇವಾದ್ರೂ ಎರಡರ ಅಪವರ್ತಗಳಾದಾವೇನು? 2 1ಲೆ 2 7ಲೆ 2 22ಲೆ ಹೌದಲ್ಲ. ಒಂದೇ ಪದ ಕ್ಯಾನ್ಸಲ್ ಆಗ್ಬಾರ್ದ. ನೀವು 2ರಿಂದ ಭಾಗಿಸ್ತಿದ್ರ 3 ಪದಗಳು ಅದೇ ಪದದಿಂದ ಭಾಗ ಆಗ್ಬೇಕು. ಇಲ್ಲಿನೂ ಹಾಗೇನೆ. ಹಾಗಾದ್ರೆ ಡಿವಿಜಿಬಲ್ ಬೈ ಎಷ್ಟಂತ ಬರಿತೀವಿ ಇಲ್ಲಿ? 2 ಅಂತ ಬರೀತೀವಿ. ಸೊ ಈಸ್ A+7D ಈಕ್ವಲ್ ಟು 22. ದಟ್ ಈಸ್ ಇಕ್ವೇಶನ್ ನಂಬರ್ 2. ಇಕ್ವೇಶನ್ ನಂಬರ್ 1, ಇಕ್ವೇಶನ್ ನಂಬರ್ 2. 2 ಬಂದು ನಿಮ್ ಕೈಯಾಗಿ. ಆದ ನಂತರ ಇಲ್ಲಿ ಫ್ರಾಮ್ ಇಕ್ವೇಶನ್ ನಂಬರ್ 1 and 2, ಇಕ್ವೇಶನ್ ನಂಬರ್ ಎಷ್ಟರಿಂದ? 1 ಮತ್ತು 2ರಿಂದ. 1
ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು 12. ಎ ಪ್ಲಸ್ ಐದು ಡಿ ಈಕ್ವಲ್ ಟು 12. ಸೆಕೆಂಡ್ ಇಕ್ವೇಶನ್ ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು 22. ದೇರ್ ಈಸ್ ಪ್ಲಸ್ ಪ್ಲಸ್, ಸೊ ಇಸ್ ದೇರ್ ಫೋರ್ ದಟ್ ಟೈಮ್ ಸಬ್ಟ್ರಾಕ್ಷನ್. ಎರಡು ಪ್ಲಸ್ ಇದ್ದು ಅಂದ್ರೆ ಅಲ್ಲಿ ನಾವು ಏನ್ ಮಾಡಬೇಕು ಅಂದಂಗಾಯ್ತು, ಕಳಿಬೇಕು, ಅದನ್ನ ಬರೀಬೇಕು. ಎಸ್ ದೇರ್ ಈಸ್ ಮೈನಸ್ 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 ಕ್ಯಾನ್ಸಲ್, ಪ್ಲಸ್ ಮೈನಸ್ ಕಳೆದ್ ಬಿಟ್ಟು. ಏಳು ಡಿ ದೊಳಗ ಐದು ಡಿ ಕಳಿಬೇಕು, ಬಿಕಾಸ್ ಸೆವೆನ್ ಈಸ್ ನಾಟ್ ಪ್ಲಸ್, ಸೆವೆನ್ ಈಸ್ ಮೈನಸ್. ಮೈನಸ್ ಏಳರೊಳಗ ಪ್ಲಸ್ ಐದು ಕಳೆದ್ರ ಮೈನಸ್ ಎರಡು ಡಿ. ಇಪ್ಪತ್ತೆರಡರಾಗ ಹನ್ನೆರಡು ಕಳಿಬೇಕಾ, ಎರಡರಾಗ ಎರಡು ಕಳೆದ್ರ ಸೊನ್ನೆ, ಎರಡರಾಗ ಒಂದು ಕಳೆದ್ರ ಒಂದು, ದೊಡ್ಡದ್ರ ಚಿನ್ನ ಮೈನಸ್, ಇದನ್ನು ಮೈನಸ್ ಇದನ್ನು ಮೈನಸ್ ಕ್ಯಾನ್ಸಲ್ ಮಾಡ್ರಿ. ಡಿ ಈಕ್ವಲ್ ಟು ಎಷ್ಟು ಅಂದ್ರೆ ಟೆನ್ ಬೈ ಟೂ, ಟೂ ಒನ್ ಸ ಟೂ ಫೈವ್ ಸ ಈಕ್ವಲ್ ಟು, ಡಿ ಈಕ್ವಲ್ ಟು ಎಷ್ಟು ಬಂತು ಅಂದ್ರೆ ಐದು. ಎಸ್ ಡಿ ಈಕ್ವಲ್ ಟು ಐದು ಬಂತು ಅಂದ್ರೆ ಇನ್ ನಾರ್ಮಲ್ ಆಗಿ ನಾವು ಎ ಕಂಡುಹಿಡಿಬಹುದು, ಬಿಕಾಸ್ ತ್ರೀ ಟರ್ಮ್ಸ್ ಆಫ್ ದ ಎ ಪಿ, ಫೈಂಡ್ ದ ಫಸ್ಟ್ ತ್ರೀ ಟರ್ಮ್ಸ್ ಆಫ್ ದ ಎ ಪಿ ಅಂತ ಕೊಟ್ಟರು ಅವರು. ಸೊ ಇಸ್ ದ ಎ ಎ ಕಂಡುಹಿಡಿಬೇಕಾದ್ರೆ ಇದು ಡಿ ದ ಬೆಲೆ ಈ ಇಕ್ವೇಶನ್ ನ ಎರಡರಾದ್ರೆ ಹಾಕ್ರಿ, ಇಕ್ವೇಶನ್ ಒಂದ್ರಾಗ್ರೆ ತುಂಬ್ರಿ. ದೇರ್ ಫೋರ್ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು 12, ಡಿ ಈಸ್ ಫೈವ್. ಎ ಪ್ಲಸ್ ಫೈವ್ ಡಿ ಈಸ್ ಫೈವ್, 12 ಎ ಈಕ್ವಲ್ ಟು 12 ಐದೈದ್ಲೆ ಎಷ್ಟಾಗತ್ತೆ ಇಪ್ಪತ್ತೈದು, ಪ್ಲಸ್ ಇಪ್ಪತ್ತೈದು ಹೊರಗೆ ಹಾಕ್ರಿ ಮೈನಸ್ ಇಪ್ಪತ್ತೈದು. ಗೊತ್ತಾಗತ್ತಲ್ಲ ಇದು ಸ್ಟೆಪ್ಸ್, ಐದೈದ್ಲೆ ಇಪ್ಪತ್ತೈದು ಬರುತ್ತೆ ಅಲ್ಲಿ, ಈಗ 12 ಬರದ್ರಿ, ಐದೈದ್ಲೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಆಗತ್ತೆ, ಇದು ಹೊರಗೆ ಹಾಕಿದ್ರೆ ಮೈನಸ್ ಇಪ್ಪತ್ತೈದು. ಎ ಈಕ್ವಲ್ ಟು ಇದ್ರಾಗ ಇದು ಕಳಿಬೇಕು, ಐದ್ರಾಗ ಎರಡು ಕಳೀರಿ ಮೂರು, ಎರಡರ ಒಂದು ಕಳೀರಿ ಒಂದು, ದೊಡ್ಡದಿದು ಮೈನಸ್ 13. ಎಷ್ಟೇ ನಿಮಗೆ ಏನು ಬರೀ ಅಂತ ಹೇಳಿದ್ರೆ ಅವರು ಇಲ್ಲಿದೆ ಕ್ವಶನ್ಸ್, ಫೈಂಡ್ ದ ತ್ರೀ ಫಸ್ಟ್ ತ್ರೀ ಟರ್ಮ್ಸ್ ಅಂತ ಹೇಳ್ತಾರಲ್ಲಿ, ಫೈಂಡ್ ದ ಫಸ್ಟ್ ತ್ರೀ ಟರ್ಮ್ಸ್. ಎ ಈಸ್ ಮೈನಸ್ 13. ಸೆಕೆಂಡ್ ಒನ್ ಎ ಪ್ಲಸ್ ಡಿ, ಎ ಪ್ಲಸ್ ಡಿ ಮೈನಸ್ 13 ಪ್ಲಸ್ ಡಿ ಈಸ್ ಫೈವ್, ಡಿ ಈಸ್ ಫೈವ್ ಈಕ್ವಲ್ ಟು ಎಷ್ಟಾಗುತ್ತೆ 13ರಾಗ ಐದು ಕಳೀರಿ ಎಷ್ಟು ಮೈನಸ್ 8. ಆ ನಂತರ ಮುಂದ ಎ ಪ್ಲಸ್ ಟು ಡಿ ಮೈನಸ್ 13 2 5 ಈಕ್ವಲ್ ಟು 13 ಐದೆರಡ್ಲೆ 10, 13ರಾಗ 10 ಹೋದ್ರ ಮೈನಸ್ 3. ಸೊ ಎಷ್ಟ ಫಸ್ಟ್ ತ್ರೀ ಟರ್ಮ್ಸ್ ಆಫ್ ದ ಎ ಪಿ ಮೈನಸ್ 3, ಫಸ್ಟ್ ದ ಟರ್ಮ್ಸ್ ಮೈನಸ್ 13, ನೆಕ್ಸ್ಟ್ ಮೈನಸ್ 8, ನೆಕ್ಸ್ಟ್ ಮೈನಸ್ 3 ಡ್ಯಾಶ್ ಡ್ಯಾಶ್. ಸ್ಟಾರ್ಟೆಡ್ ವರ್ಕ್ ಇನ್ 1995 ಎಟ್ ಎನ್ ಅನ್ಯುಲ್ ಸ್ಯಾಲ್ರಿ ರುಪೀಸ್ ಆಫ್ 5000. ಸುಬ್ಬಾರಾವ್ ಒಬ್ಬ ವ್ಯಕ್ತಿ, ಅವ ಏನ್ ಮಾಡ್ದ, ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ತಾನ, ಒಂದು ಕಂಪ್ನಿ ಒಳಗ ಅಥವಾ ಎಲ್ಲೋ ಒಂದು ತೋಲಿ ಕೆಲ್ಸಕ್ಕೆ ಹೋಗ್ತಾನ ಅಂತ ತಿಳ್ಕೊಳ್ರಿ. ಅದು ಎಷ್ಟರಲ್ಲಿ 1995ರಾಗ ಸ್ಟಾರ್ಟ್ ಮಾಡೋದು. ಅನ್ಯುಯಲ್ ಸ್ಯಾಲ್ರಿ ಅಂತ ಕೊಡಬಹುದು ಅಥವಾ ಮಂತ್ಲಿ ಸ್ಯಾಲ್ರಿ ಅಂತೂ ಅನ್ನಬಹುದು, ಚೇಂಜಸ್ ಆದರೂ ಆಗಬಹುದು. ಅಲ್ಲಿ ಅನ್ಯುಯಲ್ ಫಿಕ್ಸ್ ಇರುತ್ತೆ, ಅಲ್ಲ ವಾರ್ಷಿಕ ಪಗಾರ ಅಂತ ಇಲ್ಲಿ ಕೊಟ್ರ. ಈಗ ಯಾರೂ ವಾರ್ಷಿಕ ಪಗಾರ ಹೋಗಿ ತಗೊಳಲ್ಲ. ಹಿಂದಿನ ಕಾಲದಾಗ ಏನಿತ್ತು ಅಂತಂದ್ರ, ಅವಾಗ ಜೀತಕ್ಕೆ ನಿಂದ್ರದು ಅಂತಿದ್ರು. ಜೀತಕ್ಕೆ ಅಂದ್ರೆ ಒಂದು ವರ್ಷದ ಪಗಾರ ಒಮ್ಮೆ ಮುಗಿಸಾದ, 40,000 50,000 60,000 ನಿಮ್ ತೋಟದಾಗ ಕೆಲಸ ಮಾಡ್ಲಿಕ್ಕೆ, ಹೌದಿಲ್ಲ. ಇವಾಗ ಹಂಗಲ್ಲ, ಮಂತ್ಲಿ ಪೇಮೆಂಟ್ ಅದಾವ, ಈಗ ತಿಂಗಳ ಪಗಾರಗಳು ಅದಾವ. ಅದು ಏನೇ ಇರಲಿ, ಸುಬ್ಬಾರಾವ್ ಸ್ಟಾರ್ಟೆಡ್ ವರ್ಕ್ ಇನ್ 1995, 1995ರಲ್ಲಿ ಕೆಲಸ ಚಾಲೂ ಮಾಡ್ದ ಅಷ್ಟೇ ಅದು. ಬಟ್ 1995 ಮತ್ತೆ ಅದು ತಲೆಯಾಗ ತೊಗೊಂಡು ಕೂತೀರಿ ಬರ್ತಿಲ್ಲ. ಒಂದು ಇಸ್ವಿ ಕೊಟ್ರೆ ಅವರು ಏನ್ ಅನ್ಯುಯಲ್ ಸ್ಯಾಲ್ರಿ ರುಪೀಸ್ ಆಫ್ 5000, ಫಸ್ಟ್ ಪಗಾರ ಒಂದು ವರ್ಷಕ್ಕೆ ಎಷ್ಟು ರೂಪಾಯಿ 5000 ರೂಪಾಯಿ ಕೊಡ್ಬೇಕು ಒಂದೇ ವರ್ಷಕ್ಕೆ. ಸೊ ಇಸ್ ದ ಕಂಟಿನ್ಯೂ ಅಂಡ್ ರಿಸೀವ್ಡ್ ಏನ್ ಇನ್ಕ್ರಿಮೆಂಟ್,
ಇನ್ಕ್ರಿಮೆಂಟ್ ಹಾಕ್ತಾರೆ ನಮಗೆ, ಹೌದಾ? ಒಂದ್ ವರ್ಷ ಮುಗಿದ ನಂತರ ಇಂತಿಷ್ಟು, ಮತ್ತೊಂದ್ ವರ್ಷ ಮುಗಿದ ನಂತರ ಇಂತಿಷ್ಟು ಅಂತ ಇನ್ಕ್ರಿಮೆಂಟ್ ಹಾಕ್ತಿರ್ತಾರೆ. ಹಂಗ ಇನ್ಕ್ರಿಮೆಂಟ್ ಅಂದ್ರೆ ಹೆಚ್ಚಿನ ಭತ್ತೆ ಅಂತ, ಹೆಚ್ಚಿನ ಪಗಾರ. ರಿಸೀವ್ಡ್ ಎನ್ ಇನ್ಕ್ರಿಮೆಂಟ್ ಆಫ್ ರುಪೀಸ್ 200 ಈಚ್ ಇಯರ್, ವರ್ಷಕ್ಕೆ 200 ರೂಪಾಯಿ ಇನ್ಕ್ರಿಮೆಂಟ್ ಅಂತ ಮೊದಲೇ ಮಾತುಕತೆ ಆಗಿತ್ತು. ಫಸ್ಟ್ ವರ್ಷ 5,000 ರೂಪಾಯಿದಾಗ ಎದ್ದು ಹೊಡೆಯೋದು, ಎರಡನೇ ವರ್ಷಕ್ಕೆ 200 ರೂಪಾಯಿ ಇನ್ಕ್ರಿಮೆಂಟ್ ಹಾಕಿದ್ರೆ ಪಗಾರ ಎಷ್ಟಾಗತ್ತೆ? 5,200 ಆಗತ್ತೆ. ಅಂದ್ರೆ ಗೊತ್ತಾಗ್ಲಿ, ಗೊತ್ತಾ ನಿಮಗೆ? ಮೂರನೇ ವರ್ಷಕ್ಕೆ 5,400 ಆಗತ್ತೆ. ಆ ನಂತರ ನಾಲ್ಕನೇ ವರ್ಷಕ್ಕೆ 5,600 ಆಗತ್ತೆ. ಹಿಂಗ ಪಗಾರ ಹೆಚ್ಚಾಕೋತ್ ಬರುತ್ತೆ. ಅದು ಹೆಚ್ಚಾಕೋತ್ ಬಂದು ದ್ಯಾಟ್ ಪರ್ಸನ್ ಸುಬ್ಬಾರಾವ್ ರೀಚ್ಡ್ ಟು ದಿ 7,000 ಪೇಮೆಂಟ್. ಆ ಸುಬ್ಬಾರಾವ್ ಅನ್ನುವಂತ ವ್ಯಕ್ತಿ ಹಂಗ ಪೇಮೆಂಟ್ ವರ್ಷ ಇನ್ಕ್ರಿಮೆಂಟ್ ಇನ್ಕ್ರಿಮೆಂಟ್ ಮಾಡ್ಕೊಂಡು 7,000 ರೂಪಾಯಿಗೆ ಬಂದ್ ಮುಟ್ಟಿದ್ದಾವ. ಎಷ್ಟು ಬಂದ್ ಮುಟ್ಟಿದ್ದಾವ ಅಲ್ಲಿ? 7,000ಕ್ಕ. ಇನ್ನು ಹುಯಿಚ್ ಇಯರ್ ಅಂತ ಕೇಳ್ತಾನೆ ನೋಡ್ರಿ ಇಲ್ಲಿ, ಅದ ಪ್ರಶ್ನೆ. ಯಾವ ವರ್ಷ ಅವನಿಗೆ 7,000 ಪಗಾರ ಆಗಿತ್ತು, ಎಷ್ಟು ವರ್ಷಗಳಾದ ನಂತರ ಅನ್ನುವಂಥದ್ದೇ ಕಂಡುಹಿಡಿಬೇಕು. ಕಲ್ಪನೆ ಬತ್ತ ಲೆಕ್ಕ ನೋಡೋಣ. ಹಾಗಾದ ಸೊ ಇಸ್ ದೇರ್ ಫೋರ್ ಸುಬ್ಬಾರಾವ್ ಸ್ಟಾರ್ಟೆಡ್ ವರ್ಕ್ ಇನ್ 1995 ಎಟ್ ಎನ್ ಅನ್ಯುಯಲ್ ಸ್ಯಾಲರಿ ಟು ದ 5,000. 5,000 ಈಸ್ ದ ಫಸ್ಟ್ ಆಫ್ ಪೇಮೆಂಟ್. 5,000 ಹೌದು. ಇನ್ಕ್ರಿಮೆಂಟ್ ಎಷ್ಟು ಕೊಟ್ರು ನೋಡ್ರಿ ಅಲ್ಲಿ? ಇಯರ್ಲಿ ಇನ್ಕ್ರಿಮೆಂಟ್ ಕೊಟ್ರ ನೋಡ್ರಿ, ಇಯರ್ಲಿ ಇನ್ಕ್ರಿಮೆಂಟ್ ಎಷ್ಟಾಗತ್ತೆ? 200 ಆಗತ್ತೆ. ಅಂದ್ರೆ ಸೆಕೆಂಡ್ ಇಯರ್ಗೆ ಬರ್ತಾನೆ ಇಲ್ಲಿ. ಫಸ್ಟ್ ಇಯರ್ ಮುಗೀತು, ಸೆಕೆಂಡ್ ಇಯರ್ಗೆ ಬಂದಾಗ ಅವನದು ಪೇಮೆಂಟ್ ಎಷ್ಟು ಇರುತ್ತೆ ಅಂದ್ರೆ 5,200 ಇರುತ್ತೆ. ಹೌದಲ್ಲ, ಇನ್ಕ್ರಿಮೆಂಟ್ ಜಾಯಿನ್ ಆಗಿರುತ್ತೆ, ಇನ್ಕ್ರಿಮೆಂಟ್ 2 ಆಗತ್ತೆ ಅಲ್ಲಿ. ಆ ನಂತರ 5,200 ಮುಂದಿನ ಮೂರನೇ ವರ್ಷಕ್ಕೆ ಬರ್ತಾರ 5,400 ಆಗತ್ತೆ. ಹೀಗೆ ಬರ್ಕೋತ್ ಹೋಗೋದಲ್ಲ, ಹೀಗೆ ಬರ್ಕೊಂತ ಹೋಗೋದಲ್ಲ. ಜಸ್ಟ್ ನಮ್ಮ 3 ಪಾಯಿಂಟ್ ಸಿಕ್ಕು ಅಂದ್ರೆ ಸಾಕು. ಲಾಸ್ಟ್ ಪೇಮೆಂಟ್ ಎಷ್ಟದ ಅವನಿಗೆ ಅಂದಕೈತಲ್ಲಿ? 7,000 ರೂಪಾಯಿ ಲಾಸ್ಟ್ ಪೇಮೆಂಟ್ ತಗೊಳಕತ್ತಾನ ಅಂತ ಈಗ ಅರ್ಥ. ಹಾಗಾದ್ರ ಇಲ್ಲಿ ಎ 5,000, ಡಿ ಅದೇ ಇನ್ಕ್ರಿಮೆಂಟ್ 200 ರೂಪಾಯಿ ನೋಡಿರ್ಬೇಕಾರೆ. 5,200 5,000 ಕಳೆ 200 ಬರುತ್ತೆ. ಆ ನಂತರ ಎನ್ ಎಷ್ಟು ವರ್ಷಗಳು ಅಂತ ಕೇಳೋಣ ಇಲ್ಲಿ, ಅದು ಹುಯಿಚ್ ಇಯರ್ ಅಂತ ಕೇಳೋಣ. ಹೌದಲ್ಲ, ಯಾವ ವರ್ಷ ಅಂತ ಮುಂದೆ ಬರುತ್ತೆ ಅಲ್ಲಿ. ಆ ನಂತರ ಎನ್, ಎನ್ ಇಸ್ ದ ಲಾಸ್ಟ್ ಪೇಮೆಂಟ್, ಅವ ಈಗ ತಗೊಳ್ಳೋದು ಪಗಾರ 7,000. ದೇರ್ ಈಸ್ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎನ್ 7,000 ರುಪೀಸ್, ಎ 5,000 ರುಪೀಸ್ ಪ್ಲಸ್ ಎನ್ ಮೈನಸ್ 1 ಡಿ ಈಸ್ 200. 7,000 ಈಕ್ವಲ್ ಟು 5,000 ಪ್ಲಸ್ 200 ಎನ್ ಮೈನಸ್ 200 ಒನ್ಸ 200. 7,000 5,000 200 ಕಳೀರಿ 4,800. 5,200 ಕಳೆದ್ರೆ 4,800, 200 ಎನ್. ದೇರ್ ಈಸ್ 7,000 ಅದಾವಲ್ಲ ಇಲ್ಲಿ, ಅದ್ರಾಗ ಇದು ಸರಿಸ್ಬೇಕು. ಮೈನಸ್ 4,800 ಆಗುತ್ತೆ. ಇದು ಒಂದೇ ಉಳಿತದೆ ಇಲ್ಲಿ, 200 ಎನ್ ಅಂತ ಉಳಿಯುತ್ತೆ. 7,000 4,800 ಕಳಿಬೇಕು. 7,000 4,800 ಜೀರೋ ಜೀರೋ, ಹತ್ತರಾಗ 8 ಹೋದ್ರ 2, 7 5 ಕಳೆದ್ರ 2, 2,200 ಅಂತ ಬಂತು. 2,200 7,000 4,800 ಕಳೆದ್ರ 2,200. ಇದು 200 ಎನ್. ಎನ್ ಬೇಕಲ್ಲ ನಿಮಗ, ಎನ್ ಇಕ್ವಲ್ ಟು 2,200 ನಾವು ಎಷ್ಟರಿಂದ ಭಾಗಿಸ್ಬೇಕು? 200 ಭಾಗಿಸ್ಬೇಕು. ಇವೆರಡು ಸೊನ್ನೆ ಹೋದು, 2 1 2 11 ಎನ್ ಇಕ್ವಲ್ ಟು 11 ಅಂತ ಬಂತು. 11 ವರ್ಷಗಳು, ಹೌದಾ? 11 ವರ್ಷಗಳು ಅಂತಂದ್ರ 95 ದಲ್ಲಿ 11 ಕೂಡಿಸ್ರೆ ಎಷ್ಟಾಗತ್ತೆ ನೋಡ್ರಿ? ಎಷ್ಟು? 95 ಕ 5,000 ಇತ್ತು ಮುಂದ. 95 11 ಯಾಡ್ ಮಾಡ್ಕೊಳ್ಳೋಣ, 1995. ಸೊ ಇಸ್ ದ 11 6 10 ಈಸ್ 10. 2006 ದ ಇಯರ್ ಆಫ್ 2006.
ಎರಡ್ ಸಾವಿರದ ಆರರಾಗ ಅವನ್ ಪೇಮೆಂಟ್ ಎಷ್ಟಾಗಿರುತ್ತದಲ್ಲಿ? 7,000 ಅಂದ್ರೆ ಎಷ್ಟು ವರ್ಷಗಳು ಬೇಕಾಗುತ್ತೆ? 11 ವರ್ಷಗಳು ಬರ್ಕೊಡು.